ಉತ್ತರ ಪ್ರದೇಶದ ಚಿತ್ರಣವನ್ನೇ ಬದಲಿಸಲಿದೆ ಬಂಧನ್ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷ ಹಾಗೆ ಸಮಾಜವಾದಿ ಪಕ್ಷಗಳ ಎರಡೂ ಕೂಡ ಬಂಧನ ರಚಿಸಿಕೊಳ್ಳುವ ಮತ್ತು ನಂತರ ಭಾರತದ ರಾಜಕೀಯ ಸನ್ನಿವೇಶದಲ್ಲಿ ಮಹತ್ತರವಾದ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತವೆ ಒಂದ್ ಕಡೆ ಇತರ ಪಕ್ಷಗಳು ಈ ಎರಡು ಪಕ್ಷಗಳತ್ತ ತಿರುಗಿ ನೋಡ್ತಿದ್ರೆ ಮತ್ತೊಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಆತಂಕದ ವಾತಾವರಣ ಕವಿದಂತೆ ಕಾಣಿಸ್ಕೊತಾ ಇದೆ ಇದು ಆಯಾ ಪಕ್ಷಗಳ ನಾಯಕರು ಹೇಳಿರುವ ಹೇಳಿಕೆಗಳಲ್ಲೇ ವ್ಯಕ್ತವಾಗ್ತಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಘಟ್ಬಂಧನ್ ನಿಂದ ಮರ್ಮಾಘಾತವಾಗಲಿದೆ ಅಂತ ಇಂಡಿಯಾ ಟಿವಿ ಹಾಗೆ ಸಿಎನ್ಎಕ್ಸ್ ಜಂಟಿಯಾಗಿ ನಡೆಸಿರುವ ಚುನಾವಣಾ ಸಮೀಕ್ಷೆ ತಿಳಿಸಿದೆ ಎಂಬತ್ತು ಕ್ಷೇತ್ರಗಳಿರುವ ಉತ್ತರ ಪ್ರದೇಶದ ಭಾರತೀಯ ಜನತಾ ಪಕ್ಷ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಹಾಗೆ ಕಾಂಗ್ರೆಸ್ಗೆ ಭಾರಿ ಪ್ರತಿಷ್ಠೆಯ ಕಣವಾಗಿದೆ ಕಳೆದ ಚುನಾವಣೆಯಲ್ಲಿ ಎಪ್ಪತ್ತೊಂದು ಸೀಟು ಗೆದ್ದು ಬಿಜೆಪಿ ಜಯಬೇರಿ ಬಾರಿಸಿದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮಣ್ಣು ಮುಕ್ಕಿಸಬೇಕು ಅಂತ ಉಳಿದ ಪಕ್ಷಗಳು ತುಡಿತಾಯಿವೆ ಕೇಂದ್ರದಲ್ಲಿ ಆಡಳಿತ ಸ್ಥಾಪಿಸೋಕೆ ಯಾವುದೇ ಪಕ್ಷಕ್ಕೆ ಇನ್ನೂರ ಎಪ್ಪತ್ತೆರಡು ಸೀಟುಗಳು ಬೇಕೇ ಬೇಕು ಇದನ್ನ ಮೈತ್ರಿಕೂಟದ ಮುಖಾಂತರವಾದರೂ ಸಾಧಿಸಬಹುದು ಇತರ ಪಕ್ಷಗಳ ಬಾಹ್ಯ ಬೆಂಬಲದಿಂದ ಬೇಕಾದ್ರೂ ಸ್ಥಾಪಿಸಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಲಭವಾಗಿ ಬಹುಮತ ಗಳಿಸಿದ ಬಿಜೆಪಿಗೆ ಈ ಬಾರಿ ಕಠಿಣವಾದ ಸವಾಲುಗಳು ಎದುರಾಗಲಿವೆ ಅನ್ನೋದು ಸಮೀಕ್ಷೆಗಳಿಂದ ಬಹಿರಂಗವಾಗಿದೆ ಇತರ ರಾಜ್ಯಗಳಲ್ಲಿ ಸಮೀಕ್ಷೆಗಳು ಏನೇ ಇದ್ರೂ ಎಲ್ಲರ ಕಣ್ಣು ಉತ್ತರ ಪ್ರದೇಶದಲ್ಲಿ ಏನಾಗಬಹುದು ಅನ್ನೋದ್ರ ನೆಟ್ಟಿದೆ ಎಸ್ಪಿ ಬಿಎಸ್ಪಿಗಳು ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಬಿಜೆಪಿಗೆ ನಷ್ಟವೇನಾಗ್ತಿರಲಿಲ್ಲ ಆದ್ರೆ ಒಂದಾನೊಂದು ಕಾಲದ ಬದ್ಧ ವೈರಿಗಳಾದ ಎಸ್ಪಿ ಮತ್ತೆ ಬಿಎಸ್ಪಿ ಹ್ಯಾಂಡ್ ಶೇಕ್ ಮಾಡ್ಕೊಂಡಿರೋದ್ರಿಂದ ಅಮಿತ್ ಶಾ ಮತ್ತೆ ನರೇಂದ್ರ ಅವರಿಗೆ ಭಾರಿ ತಲೆನೋವು ಬಂದಿರೋದಂತೂ ನಿಜ ಆದ್ರೆ ಈ ಘಟ್ಬಂಧನ್ ಕಾಂಗ್ರೆಸ್ ಅಳುವಂತೇನೂ ಇಲ್ಲ ನಗುವಂತೆ ಕೂಡ ಇಲ್ಲ ಉತ್ತರ ಪ್ರದೇಶದಲ್ಲಿ ಘಟ್ಬಂಧನ್ ಯಶಸ್ವಿಯಾಗಿದ್ದೆ ಆದಲ್ಲಿ ಹಾಗೆ ಜನರು ಅದನ್ನ ಸ್ವೀಕರಿಸಿದೆ ಆದಲ್ಲಿ ಎಸ್ಪಿ ಮತ್ತೆ ಬಿಎಸ್ಪಿ ಜಂಟಿಯಾಗಿ ಭಾರತೀಯ ಜನತಾ ಪಕ್ಷವನ್ನ ಅಕ್ಷರಶಃ ಹೊಸಕಿ ಹಾಕಲಿವೆ ಇವ್ ಎರಡೂ ಸೇರಿ ಎಂಬತ್ತರಲ್ಲಿ ನಲವತ್ತೇಳು ಕ್ಷೇತ್ರಗಳನ್ನ ಬಾಚಿಕೊಂಡು ಗೆಲುವಿನ ನಗೆ ಬೀರಲಿದೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟಕ್ಕೆ ಇಳಿದು ಭಾರಿ ಮುಖಭಂಗ ಅನುಭವಿಸುತ್ತೆ ಕಳೆದ ಬಾರಿ ಕೇವಲ ಎರಡು ಕ್ಷೇತ್ರ ಗೆದ್ದು ಬಾಲ ಮುದುರುಕೊಂಡಿದ್ದ ಕಾಂಗ್ರೆಸ್ ಹಣಬರ ಈ ಬಾರಿ ಕೂಡ ವಿಭಿನ್ನವಾಗಿರೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕೇವಲ ಎರಡೇ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಅವೆಂದ್ರೆ ಬಹುಶಃ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಪ್ರತಿನಿಧಿಸುವ ಕ್ಷೇತ್ರಗಳು ತಮಾಷೆ ಏನಪ್ಪಾ ಅಂದ್ರೆ ಇದೇ ಇಂಡಿಯಾ ಟಿವಿ ಮತ್ತೆ ಸಿಎನ್ಎಕ್ಸ್ ಈ ಘಟ್ಬಂಧನ್ ಮುಂಚೆನೇ ನಡೆಸಿದ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷಾನೇ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಅಂದಾಜು ಮಾಡಿತ್ತು ಒಂದು ವೇಳೆ ಬಿಎಸ್ಪಿ ಮತ್ತೆ ಎಸ್ಪಿ ಮೈತ್ರಿ ಮಾಡಿಕೊಳ್ಳದೆ ಸ್ಪರ್ಧಿಸಿದ್ರೆ ಬಿಜೆಪಿ ನಲವತ್ತು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಲಿದೆ ಹದಿನೈದು ಬಿಎಸ್ಪಿ ಪಾಲಾದ್ರೆ ಇಪ್ಪತ್ತು ಎಸ್ಪಿ ಪಾಲಾಗಲಿದೆ ಅಂತ ಹೇಳಿತ್ತು ಅಪ್ನಾದಳ ಮತ್ತೆ ಆರ್ಎಲ್ಡಿ ಲೆವೆಲ್ಗೆ ಕಾಂಗ್ರೆಸ್ ಇಳಿದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ಸಿನ ಸಂಖ್ಯೆ ಎರಡಕ್ಕಿಂತ ಮೇಲೆ ಏರೋದಿಲ್ಲ ಬಹುಶಃ ಕಾಂಗ್ರೆಸ್ ಅನ್ನ ಘಟ್ಬಂಧನ್ ನಲ್ಲಿ ಸೇರಿಸಿಕೊಂಡು ರಚಿಸಿದ್ರೆ ಕಾಂಗ್ರೆಸ್ ಹಣೆ ಬರ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದಿತ್ತೋ ಏನೋ ಆದ್ರೆ ಕಾಂಗ್ರೆಸ್ ಅನ್ನ ಘಟ್ಬಂಧನ್ ನಿಂದ ಹೊರಗಿಟ್ಟು ಎಸ್ಪಿ ಮತ್ತೆ ಬಿಎಸ್ಪಿ ಮೊದಲ ಅಡೆತಡೆಯನ್ನ ದಾಟಿ ಬಂದಿವೆ ಕಳೆದ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ನಾಶವಾಗಿ ಹೋಗಿತ್ತು ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಸ್ಥಾಪಿಸುವ ರೀತಿಯಲ್ಲಿ ಉತ್ತಮ ಬೆಳವಣಿಗೆ ತೋರಿಸಿದ್ರೂ ಕೂಡ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಮತ್ತೆ ಬಿಎಸ್ಪಿಗೆ ಕಾಂಗ್ರೆಸ್ ಬೇಡವಾಗಿದೆ ಕಾಂಗ್ರೆಸ್ ಅನ್ನ ಹೊರಗಿಟ್ಟು ಮಾಯಾವತಿ ಅವಮಾನ ಮಾಡಿದ್ರು ಇನ್ನೂ ಕಾಲ ಮಿಂಚಿಲ್ಲ ಕಾದ್ ನೋಡಲು ಸಿದ್ಧ ಅಂತ ಕೆಲ ಕಾಂಗ್ರೆಸ್ ನಾಯಕರು ಇನ್ನೂ ಆಶಾವಾದ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ನಾವು ಘಟ್ಬಂಧನ್ ಅನ್ನ ಗೌರವಿಸ್ತೀವಿ ಅಂತ ಹೇಳಿದ್ದಾರೆ ಸನ್ನಿವೇಶ ಹೀಗಿರುವಾಗ ಲೋಕಸಭೆ ಚುನಾವಣೆಗೂ ಮುಂಚೆ ಮಹಾಗಠಬಂಧ ಬಂಧನ್ ಏರ್ಪಟ್ರೆ ಅದ್ರಿಂದಾನೂ ಕಾಂಗ್ರೆಸ್ ಪಕ್ಷವನ್ನ ಇತರ ಪ್ರಾದೇಶಿಕ ಪಕ್ಷಗಳು ಹೊರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಈ ಸಾಧ್ಯ ಸಾಧ್ಯತೆಗಳು ಏನೇಗಿದ್ರು ಬಿಜೆಪಿ ಮತ್ತೆ ಅಂಗ ಪಕ್ಷಗಳಿಗಿಂತ ಮಹಾಗಟ್ಬಂಧನ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋಕೆ ಯಶಸ್ವಿಯಾದ್ರೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಹೇಳುತ್ತೆ ಈಗಾಗಲೇ ಅಖಿಲೇಶ್ ಯಾದವ್ ಅವರು ಉತ್ತರ ಪ್ರದೇಶದ ನಾಯಕ ಅಥವಾ ನಾಯಕಿ ಪ್ರಧಾನಿ ಅಭ್ಯರ್ಥಿ ಆಗಲಿದ್ದಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ ಒಂದ್ ವೇಳೆ ಅಂತ ಪರಿಸ್ಥಿತಿ ತಲೆದೋರಿದ್ರೆ ಬಿಎಸ್ಪಿ ನಾಯಕಿ ಮಾಯಾವತಿ ಮಹಾಗಠಬಂಧನ್ ನಾನೇ ಪ್ರಧಾನಿ ಅಭ್ಯರ್ಥಿ ಅಂತ ಸ್ವಯಂ ಘೋಷಿಸಿಕೊಳ್ಳ ಅಚ್ಚರಿಯೇ ಇಲ್ಲ ಜೊತೆಗೆ ಟಿಎಂಸಿ ಮಮತಾ ಬ್ಯಾನರ್ಜಿ ಮತ್ತೆ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಕೂಡ ತಮ್ಮನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಪ್ರಾಜೆಕ್ಟ್ ಮಾಡ್ಕೊಳ್ಳೋಕೆ ಸರ್ವ ಪ್ರಯತ್ನ ನಡೆಸಿದ್ದಾರೆ ಇದೆಲ್ಲ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಿರೋ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸೋದಾಗಿ ಹೇಳಿದೆ ಹೀಗೆ ಹೇಳದೆ ಹೋದ್ರೆ ಬೇರೆ ದಾರಿನೇ ಇಲ್ಲ ಅನ್ನೋದು ಬೇರೆ ಮಾತು ಆದ್ರೆ ಎಂಬತ್ತು ಕ್ಷೇತ್ರಗಳ ರಾಜ್ಯದಲ್ಲಿ ಬರೀ ಎರಡು ಕ್ಷೇತ್ರದಲ್ಲಿ ಗೆದ್ರೆ ಸಾಕ ಕಳೆದ ಮೂರು ಚುನಾವಣೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಹನ್ನೊಂದು ಹತ್ತು ಮತ್ತೆ ಎರಡು ಸ್ಥಾನಗಳಲ್ಲಿ ಗೆದ್ದಿದೆ ಒಂದು ವೇಳೆ ಕಾಂಗ್ರೆಸ್ ಮಹಾಗಠಬಂಧನ ಸೇರ್ಕೊಂಡು ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ಬೇಕಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಗತಕಾಲದ ವೈಭವ ಮರಳುವಂತೆ ಜಯ ಸಾಧಿಸಬೇಕು ರಾಹುಲ್ ಗಾಂಧಿಯವರ ಬತ್ತಳಿಕೆಯಲ್ಲಿ ಏನೇನು ಬಾಣಗಳಿವ್ಯೋ ಅನ್ನೋದು ಮಾತ್ರ ಕುತೂಹಲ